ಇದ್ದರು. ಪಾಪ ಅವರು ತುಂಬ ಫ್ರೆಂಡ್ಲಿಯಾಗಿದ್ದರು. ಯಾರು ಏನಾದರೂ ಏನೋ ರಿಕ್ವೆಸ್ಟ್ ಮಾಡಿದರೆ ಎಲ್ಲರಿಗೂ ಅವರು ಎಕ್ಸೆಪ್ಟ್ ಮಾಡ್ತಿದ್ರು ಇನ್ವಿಟೇಷನ್ಸ್. ನಾವೊಂದು 5-6 ವರ್ಷದ ಹಿಂದೆ ಒಂದು ಬೌರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಇವೆಂಟ್ ಮಾಡಿದ್ವಿ. ಆವಾಗ ಒಂದು ಫೋನ್ ಕಾಲ್ ಮಾಡಿದಾಗ ಅವ್ರು ಇಮಿಡಿಯೇಟಾಗಿ ಬಂದು ಒಂದು ಎಕ್ಸಿಬಿಷನ್ ಮ್ಯಾಚ್ ಕೂಡ ಆಡಿದ್ರು ನಮ್ಮ ಜೊತೆ. ಸೊ ಅವ್ರ ಇದರೊಳಗೆ ಮೆಮೊರಿಗೆ ಐ ಥಿಂಕ್ ಇಟ್ಸ್ ಅನ್ ಆ್ಯಪ್ಟ್ ಇವೆಂಟ್. ಸೊ ಇವರು ಹರೀಶ್ ಅವ್ರು ಫೋನ್ ಮಾಡಿದಾಗ ಡೆಫಿನೆಟಾಗಿ ಬಂದು ಲೋಗೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇದು ಸ್ಯಾಂಡಲ್ವುಡ್ಡು ಪ್ಲಸ್ ಇಂಡಸ್ಟ್ರೀಲಿ ಸುಮಾರು ಜನ ಬ್ಯಾಡ್ಮಿಂಟನ್ ಆಡ್ತಾರೆ ಅಂತ ಕೇಳಿಬಿಟ್ಟು ತುಂಬ ಖುಷಿಯಾಯಿತು. ಇದು ಅಪ್ಪು ಕಪ್ ಸೆಕೆಂಡ್ ಇಯರು ಪ್ಲಸ್ ಇಲ್ಲದೇ ಇದ್ದರೆ ಥರ್ಡ್ ಸೀಸನ್. ಇದು ಈ ಗೇಮ್ದು ಪಾಪ್ಯುಲಾರಿಟಿ ತೋರಿಸುತ್ತೆ. ಇದು ಡೇಟ್ಸ್ ನನಗೆ ಯಾವಾಗ ಇದೇ ಥರ ಇದು ಮುಂದುವರ್ಸ್ಕೊಂಡು ಹೋಗಲಿ, ಮತ್ತು ಮುಂದಿನ ಬರೋ ವರ್ಷದಲ್ಲಿ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಗಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.